ಡಾಕ್ಟರ್ ಎ ಆರ್ ಜಯದೇವ್ ಕನ್ಸಲ್ಟೆಂಟ್ ಯುರಾಲಜಿಸ್ಟ್ ಪ್ರಾಕ್ಟೀಸಿಂಗ್ ಅಟ್ ಜಿ ವಿ ಯೂರಾಲಜಿ ಆ್ಯಂಡ್ ಕಿಡ್ನಿ ಸ್ಟೋನ್ ಸೆಂಟರ್ ಜೂನ್ ಸೆವೆಂಟೀನ್ ಟು ಟ್ವೆಂಟಿ ಫಸ್ಟ್ ವರ್ಲ್ಡ್ ಕಾಂಟಿನೆನ್ಸ್ ವೀಕ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಏಕೆಂದರೆ ಯುರಿನರಿ ಇನ್ಕಾಂಟಿನೆನ್ಸ್ ಮೂತ್ರ ಸೋರುವಿಕೆ ಇದು ಸರ್ವೇ ಸಾಮಾನ್ಯವಾಗಿದೆ ಇದು ಒಂಥರ ಮುಜುಗರ ಸಮಸ್ಯೆ ಯಾರಲ್ಲಿ ಹೇಳ್ಕೊಳೋಕ್ಕಾಗಲ್ಲ ಇನ್ಕಾಂಟಿನೆನ್ಸ್ ಅಂದರೆ ಮೂತ್ರ ಸೋರುವಿಕೆ ಅಂದರೆ ನಮಗೆ ಬ್ಲಾಡರ್ ಮೇಲೆ ಮೂತ್ರಕೋಶದ ಮೇಲೆ ಕಂಟ್ರೋಲ್ ಇಲ್ಲ ಅಂದರೆ ಅದನ್ನು ಯುರಿನರಿ ಇನ್ಕಾಂಟಿನೆನ್ಸ್ ಅಂತೀವಿ ಅಂದರೆ ಜಾಸ್ತಿ ಕೆಮ್ಮುವಾಗ ಸೀನುವಾಗ ಓಡಾಡುವಾಗ ಭಾರ ಎತ್ತುವಾಗ ಇದರ ಮೂತ್ರ ಸೋರುವಿಕೆ ಆಗುತ್ತೆ ಇದನ್ನು ಇನ್ಕಾಂಟಿನೆನ್ಸ್ ಅಂತ ಹೇಳ್ತೀವಿ ಇದು ಪ್ರಪಂಚದಲ್ಲಿ ಶೇಕಡ ಹದಿನೆಂಟರಷ್ಟು ಜನರು ಇದರಿಂದ ಸಫರ್ ಇದ್ದಾರೆ ಸಾಮಾನ್ಯವಾಗಿ ಇದು ವಯಸ್ಸಿನ ಕಾಯಿಲೆ ಆದರೂ ಇದು ಚಿಕ್ಕ ವಯಸ್ಸಿನಲ್ಲೂ ಬರುತ್ತೆ ಅದಕ್ಕೆ ಸುಮಾರು ಕಾರಣಗಳಿರುತ್ತೆ ಏನಾಗ್ತಾ ಇದೆ ಈಗ ಲಾಟ್ ಆಫ್ ಲೈಫ್ ಸ್ಟೈಲ್ ಚೇಂಜಸ್ ಆಗ್ತಾಯಿದೆ ಅಂದರೆ ಹೆಚ್ಚಿಗೆ ವೆಯ್ಟ್ ಮಾಡು ಓವರ್ ವೆಯ್ಟ್ ಬೊಜ್ಜು ಮತ್ತು ಧರ್ಮ ಧೂಮಪಾನ ಮದ್ಯಪಾನ ಏರಿಯೇಟೆಡ್ ಡ್ರಿಂಕ್ಸು ಎಕ್ಸೆಸ್ ವಾಟರ್ ಇನ್ ಅನ್ನೆಸರಿ ಎಕ್ಸೆಸ್ ವಾಟರ್ ಇನ್ಟೇಕ್ ಈ ಥರಗಳಿಂದ ಈ ಕಾಯಿಲೆಗಳು ಜಾಸ್ತಿ ಆಗ್ತಾಯಿದೆ ವಯಸ್ಸಾದ ಮೇಲೆ ಸುಮಾರು ಸರ್ಜರಿಗಳು ಆಗುತ್ತೆ ಅಂದರೆ ಪ್ರೋಸ್ಟೇಟ್ ಸರ್ಜರಿ ಆಗಬಹುದು ಗರ್ಭಕೋಶ ತೆಗಿಬೋದು ದಟ್ ಈಸ್ ಕಾಲ್ ಇಷ್ಟ್ರೆಮಿ ಅದರಿಂದಲೂ ಇದು ಕಾಯಿಲೆಗಳು ಬರುತ್ತೆ ಹೆಂಗಸರಲ್ಲಿ ಸಾಮಾನ್ಯ ಯಾಕೆ ಅಂದರೆ ಹೆಚ್ಚಿಗೆ ಡೆಲಿವರಿಗಳು ಆಗೋದು ಅಂದರೆ ಹೆಚ್ಚಿಗೆ ನಂಬರ್ ಆಫ್ ಚಿಲ್ಡ್ರನ್ಸ್ ಡೆಲಿವರಿ ನಂಬರ್ ಆಫ್ ಚಿಲ್ಡ್ರನ್ ಇನ್ ವೆಜೇನಲ್ ಡೆಲಿವರೀಸ್ ಅದರಲ್ಲಿ ಏನಾಗುತ್ತೆ ಮಸಲ್ ವೀಕ್ನೆಸ್ ಆಗುತ್ತೆ ಆ ಕಂಟ್ರೋಲ್ ಮೆಕ್ಯಾನಿಸಮ್ಮು ಹೋಗುತ್ತೆ ಇದರಿಂದ ಮುಕ್ತ ಆಗಬೇಕು ಅಂದರೆ ನೀವು ಕರ್ ಸರಿಯಾದ ಸಮಯದಲ್ಲಿ ವೈದ್ಯರನ್ನು ಭೇಟಿ ಮಾಡಬೇಕು ಸೂಕ್ತವಾದ ಸಮಯದಲ್ಲಿ ಭೇಟಿ ಮಾಡಿದರೆ ಅದಕ್ಕೆ ಒಳ್ಳೆಯ ಚಿಕಿತ್ಸೆ ಸಿಗುತ್ತೆ ಏನು ಚಿಕಿತ್ಸೆ ಅಂದರೆ ಚಿಕಿತ್ಸೆಯಲ್ಲಿ ಎರಡು ವಿಧಾನ ಇದೆ ಒಂದು ಮೆಡಿಕಲ್ ಟ್ರೀಟ್ಮೆಂಟು ಇನ್ನೊಂದು ಸರ್ಜಿಕಲ್ ಟ್ರೀಟ್ಮೆಂಟು ಮೆಡಿಕಲ್ ಟ್ರೀಟ್ಮೆಂಟ್ ಅಂದರೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟು ಅಂದರೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂದರೆ ವೈಟ್ ಕಡಿಮೆ ಮಾಡೋದು ದಿ ಮದ್ಯಪಾನ ಧೂಮಪಾನ ಕಡಿಮೆ ಮಾಡೋದು ಏರಿಯೇಟೆಡ್ ಡ್ರಿಂಕ್ಸ್ ಎಲ್ಲ ಕಡಿಮೆ ಮಾಡೋದು ಇದರಿಂದ ಏನಾಗುತ್ತೆ ಎಕ್ಸೆಸ್ ಫ್ಲೂಯಿಡ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ಆವಾಗ ಇನ್ಕಾಂಟಿನ್ಯೂಸ್ ಕಡಿಮೆ ಆಗುತ್ತೆ ಇದರಲ್ಲೂ ಕಡಿಮೆ ಆಗಲಿಲ್ಲ ಅಂದರೆ ಪೆಲ್ವಿಕ್ ಫ್ಲೋರ್ ಎಕ್ಸಸೈಸು ಮತ್ತು ಸಮ್ ಮೆಡಿಕೇಶನ್ ಬ್ಲಾಡ್ ರಿಲ್ಯಾಕ್ಸೆಂಟ್ ಕೊಡ್ತೀವಿ ಅದರಲ್ಲೂ ಕಡಿಮೆ ಆಗಿಲ್ಲ ಅಂದರೆ ಪೆಲ್ವಿ ಫ್ಲೋ ಸರ್ಜರೀಸ್ ಅಂತ ಮಾಡ್ತೀವಿ ಅಂದರೆ ಟೇಪ್ ಇನ್ಸರ್ಷನ್ ಟಿ ಓ ಟಿ ಅಂತೀವಿ ಮತ್ತು ಸಿಸ್ಟೋಸಿಲ್ ಇದ್ದರೆ ಸಿಸ್ಟೋಸಿಲ್ ರಿಪೇರ್ ಮಾಡ್ತೀವಿ ಅದರಿಂದ ಇನ್ಕಾಂಟಿನ್ಯನ್ಸು ಕಂಪ್ಲೀಟ್ ನಿಂತು ಹೋಗುತ್ತೆ ಆದ್ದರಿಂದ ನೀವು ಈ ಸೂಕ್ತ ಸಮಯದಲ್ಲಿ ಭೇಟಿ ಮಾಡಿ ಈ ಮುಜುಗರದ ಸಮಸ್ಯೆಯಿಂದ ನೀವು ಇದರಲ್ಲಿ ಮುಕ್ತವಾಗಬೇಕು ಥ್ಯಾಂಕ್ ಯು